ಹಿಂಗ್ ವಾತಾವರಣ ಇದ್ರೆ ಹುಡುಗರು ಚಂದ ಬೆಳಿತಾವಲ್ರಿ. ಎಂದ ನೀ ಹೋಟ್ಲಾಗಿ, ಎಂದ ನಾ ಮನ್ಯಾಗದೀನಿ, ಬರೀ ಅದ್ರ ಬಗ್ಗೆ ನಾ ವಿಚಾರ ಮಾಡ್ತೀಯಲ್ಲ. ಜೊತೆ ಯಾಕ ನಿನ್ನ ಹಿಡ್ದು ಎಡಗನ ಹಾರಾಕತ್ತದಲೆ, ಏನಾಗಿರ್ಬೇಕು? ರೀ, ಗಂಡಸರಿಗೆ ಎಡಗನ್ ಹಾರಿದ್ರೆ ಅಶುಭ ಅಂತಾರ, ಏನ್ರಿ ಆಗ್ತೇನ್ರಿ ಮತ್ತ? ಓ, ನಿನ್ನ ಮಾತು ಅಲ್ಲಿ ಹೋಗಿಲ್ಲ, ನಿನಗೆ ಏನೂ ಆಗುದಿಲ್ಲ, ನೀ ಆರಾಮದಿ, ಡಾಕ್ಟರ್ ಹೇಳ್ಯಾರಿಲ್ಲ ನೀ ಚಂದದಿ, ಎಡಗನ್ ಹಾರಾಕ್ತ ಅಷ್ಟೇ ಹೇಳಿ, ಅದಕ್ಕೆ ಯಾಕೆ ಮತ್ತೆ ಇದು ಹುಡ್ಕೋತೀನಿ? ಓ ಹೌದಲ್ಲ ಡಾಕ್ಟರ್, ನಾನು ಮತ್ತೆ ನನ್ ಕೂಸ್ ಆರಾಮ ಐತೆ ಅಂತ ಹೇಳಾರ, ಅಂದ್ರೆ ಎಡಗನ್ ಯಾಕೆ ಹಾರಾಕತ್ರಿ? ಏ, ಅದು ಹಂಗ ಇರ್ತದಲ್ಲ, ನಾ ಹೋಗಿ ಹೋಗಿ ನಿನ್ನ ಕೇಳಿದ್ದಿಲ್ಲ, ಗುಳಿಗೆ ಪಳಿಗೆ ಬರಬರಿ ತೊಳಾಗತ್ತಿಲ್ಲ, ಮತ್ತೆ ಮರ್ತು ಕುಂದ್ರಾಗತಿ. ಹುಡುಗಿ ಬಹಳ ಅದಾವಲ್ಲ, ಅದಕ್ಕೆ ಅವನ್ನೆಲ್ಲ ಬರೆದಿಟ್ಟಿರ್ತೇನೆ ಒಂದ್ ಕಡೆ, ಅವ್ನು ನೋಡಿ ತಗೊಳತ್ತೇನೆ ನಾ ಗುಳಿಗೆ. ಯಾಕೋ ಈಗ ಆವ ಬೇಡ, ಏನಾಗೈತೆ ಫೋನ್ ತಡಿ. ಯಾಕೆ ಏನಾಯ್ತು? ಸುದ್ದಿ ಬಹಳ ದೊಡ್ಡದಾಗಿತ್ತು, ಘಾತ ಆಗೈತಿ. ಏನಾಗೈತೆ ಅಂತದ? ಕಾವೇರಿ, ಕಾವೇರಿ ಊರಿಗೆ ಬಂದಳ ಅಣ್ಣ. ಆಕಿ ಊರಿಗೆ ಬಂದ್ರೆ ನನ್ನ ಗಂಡಿಗೆ ಯಾಕೆ ಬಂದ್ರೆ ಆತಿ? ಬುದ್ಧಿ ಐತಿ ನಿಂಗೆ? ಆಕಿನ ತವ್ರ ಮಳಿ ಐತಿ, ಆಕಿ ಹೋಗುದು ಬರ್ದು ಮಾಡ್ತಾಳ, ಅದ್ರ ಬಂದ್ ನನ್ನ ಮುಂದೆ ಯಾಕೆ ಹೇಳೋದು ನೀನ? ಹಂಗಲ್ಲ, ಆಕಿ ಊರಿಗೆ ಏನೋ ಬಂದಳ ಕರೆ, ದೊಡ್ಡ ಅನಾಹುತ ಮಾಡ್ಕೊಂಡ್ ಬಂದಳು. ಆಕಿ ಏನ್ರ ಹಾಳ ಬಾವಿಗೆ ಬೀಳ್ಬೇಡಕ, ಅದನ್ನ ನಮ್ಮ ಮುಂದೆ ಬಂದು ಹೇಳ್ತೀರ ನೀವ? ಇಷ್ಟು ಓಡಾಡಿ ತಿಳ್ಕೊಂಡು ಬಂದ ಅಂದ್ಬಳಕ, ಏನಾರ ಘಾತ ಆಗಿರ್ಬೇಕ, ಏನಾಗೈತೆ ಅಂತ ಕೇಳೋನ್ ತಡಿ. ಏನಾಗೈತೋ? ಹ್ಮ್ ಕೇಳ್ರಿ ಕೇಳ್ರಿ, ಎಷ್ಟಾಗ್ಲಿ ನೀವ್ ಇಟ್ಕೊಂಡು ಕೇಳ. ಆಗ ಹಿಡಿದಳ ಆತನ ಸ್ವಲ್ಪ ಬಾಯಿ ಹತ್ತಿಡು ಹತ್ತಿಡು ಅಂತೇಳಿ ಸ್ವಲ್ಪ ಸುಮ್ಮನಿಂದ್ರ. ಏನಾಗೈತಿ? ಬಸ್ ಸ್ಟ್ಯಾಂಡ್ದಾಗ ಚಾ ಕುಡ್ಕೊಂಡು ಕೂತಿದ್ದೆ, ಪಟ್ಟಣದ್ರಾಗ ಬಸ್ನಿಂದ ಕಾವೇರಿ ಮತ್ತು ಅವರನ್ನ ಹೇಳಿದ್ ಬಂದ್ರ. ರಮೇಶ ಕಾವೇರಿ, ಹಿಂಗ್ಯಾಕ ಹೋಗ್ತಿ ಆಕಾರ? ಹಣಿ ಮ್ಯಾಕ ಹುಕ್ಕಮಿಲ್ಲ, ಕೊಳ್ಳಾಗೇನು ಇಲ್ಲ, ಏನಾಯ್ತು? ಯಾರಿಗೆ ಹೇಳುದು ಆಗ್ಲಿಲ್ಲ, ಕಾವೇರಿ ಗಂಡಂದೊಂದು ಒಬ್ರಿಗೊಬ್ರು ಮುಖ ತಳಕೊಂಡ್ರೆ ನಾ ಏನ್ ತಿಳ್ಕೊಳ್ಳು, ಏನಾತಕ್ಕೆ ಗಂಡಗೆ? ಏನಿಲ್ಲ, ಕಾವೇರಿ ಗಂಡ ಬಹಳ ಕುಡಿತಿದ್ದ, ಕುಡಿದಿಸಿದಾಗ ಕಲ್ಲಿಗೆ ಜೋಲ್ ಹಾಕಿ ತಲಾಸ್ತಾರ. ಏನ್ ಹೇಳಕತ್ತೀವ್ ನೀ? ನಮಗಿನ್ನೂ ಸುದ್ದಿ ನಂಬಿಲ್ಲಲ್ಲ, ಅಲ್ಲ ಮಣ್ಣಿಗರೆ ಹೇಳ್ಬೇಕಲ್ಲೋ, ಹಿಂಗ್ಯಂಗ ಒಮ್ಮೆ. ಮತ್ತೇನ್ ಮಾಡುದು, ಈಕಿ ಗಂಡನ ಮನ್ಯಾಗಾರ ಕೇಸ ಕಂಪ್ಲೇಂಟ್ ಅಂತ ಮಾತಾಡಕತ್ತಿದ್ರು, ಅದಕ್ಕೆ ಅಲ್ಲೇ ಬಗೆಹರಿಸ್ಬಿಟ್ಟಿವಿ. ಆಯ್ತಲ್ಲ, ಏನುಂಟು? ಏ ಸ್ವಲ್ಪ ಕೆಲಸ ಐತೆ ಹೊಂಟಿನಲ್ಲ. ಏ ಏನಾಯ್ತೆ? ಏ ಕರೆಯತ ಏನಾಯ್ತೆ? ಅಕ್ಕಿ ಗಂಡ ಸತ್ತಾನ, ನೀವ್ಯಾಕೆ ಕಿವಿ ಹೊಡ್ಕೊಳತ್ತೀರಿ? ಒಂದು ಜೀವ ಹೋಗೈತೆ, ಆ ಜೀವಕ್ಕೆ ಕಿಮ್ಮತ್ ಕೊಡು. ಅವ್ರವ್ರ ನಮಗೆ ಏನರ ವಿಷ ಇರಲ್ಲ ಯಾಕ, ಆದ್ರೆ ಒಂದು ಜೀವ ಹೋಗೈತಿ, ಅದನ್ನ ಕೇಳ ಎದಿ ಸಳ ಅನ್ನೋದಲ್ಲ ರೀ. ನೀವ್ಯಾಕೋ ಹುಚ್ಚರಂಗ ಮಾಡಾತಿರಿ, ದಾರಿ ತಪ್ಪಾತಿರಿ, ಚಲೋ ಅಲ್ಲ ಇದು. ಈ ಕಾವೇರಿ ಅವ್ರನ್ನ ಹೇಳ್ದಾರ ಬಸ್ ಹೇಳಿದ್ರ ಇಳಿದಕ್ಕ ನನ್ನ ಸುದ್ದಿ ಹೇಳಿದ್ರ, ಏನು ಮನೆಗೆ ಹೋಗ್ಯಾರೋ ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಆ ಸುದ್ದಿ ಕೇಳೋದಕ್ಕ ಫಸ್ಟ್ ನೀನ ನೆನಪಾದಿ, ಅದಕ್ಕೆ ನಿನ್ನ ಬಲ್ಲಿ ಓಡಿ ಬನ್ನಿ. ಜ್ಯೋತಿ ನಿಮ್ಮ ಮನೆ ಹೋಗಿ, ನಾಮೇಲೆ ಬರ್ತೀವಿ, ನಾಮೇಲೆ ಬರ್ತೀವಿ. ಕಿನ್ ಮರ್ತಾನ ನನ್ನ ಜೊತೆ ಚಲೋ ಅದಾನ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಂಗ ಹೆಂಡ್ರು ಮಕ್ಕಳು ಇದ್ರು ಅಷ್ಟ ಸತ್ರು ಅಷ್ಟ. ಅಂತದೇನಾತ ಹೇಳ ಗಂಡನ ಮನಿಯಾಗ ನೋಡ ಅತ್ತ.
ಅಂತ ನೀರ ತುಂಬ್ಯಾವ ಕಣ್ಣಾಗ ಬ್ಯಾಸರಾಗಿ ಬಂದಿಲ್ಲೋ ತವರಿಗೆ ಮಾರಿ ನೋಡಿ ಹುಕ್ಕಿನೋ ಅರಗಳಿ ಯಾಕ ಬಂದಿಲ್ಲೋ ಗೆಳೆಯ ಗಂಡನ ಮನೆ ಕಡೆಗೆ ಏನ ಹೇಳತ್ತಿ ಹೇಳೋ ಗೆಳೆಯ ನಿನ್ನ ಗಿಳಿಗೆ ಹೆಂಗ ಬರಲಿ ಅಲ್ಲಿ ಗೆಳತಿ ನನ್ನ ಚಿಂತಿ ಮಾಡಿ ಸಾಯ್ತಿ ನೋಡ ಅತ್ತತ್ತ ನೀರ ತುಂಬ್ಯಾವ ಕಣ್ಣಾಗ ಏನರ ಮನಸ್ಸಿನ ಹೆದರ್ದಿರಿ ನನ್ನ ನಿನ್ನ ನಡೆದ್ರಕ ನೂರಿರಿ ಆದ್ರ ಗಂಡ ಮನ್ಯಾಗ ನೀ ಚಂದದಿ ಅಂತ ಭಾಳ ತಿಳ್ಕೊಂಡಿದ್ಯ ಆದ್ರ ಹಿಂಗೆ ನಿನ್ನ ಜೀವನದಾಗ ಆ ದೇವ್ರ ಕೂತು ತಂದಿರ್ತ ಅಂತ ಅನ್ಕೊಂಡಿರಲಿಲ್ಲ ಯಾಕೆ ಏನಾ ತಂತದ ಯಾಕೆ ನಾನು ನೋಡಿದ್ರೆ ನಿಮ್ದು ಗೊತ್ತಾಗೋದೇ ನಾನು ಬೇಡ್ಕೊಂಬಂದಿದ್ದೆ ಇಷ್ಟು ಕೊಳ್ಳಾಗ ತಾಳಿಲ್ಲ ನಿಮಗ ಕುಂಕುಮಿಲ್ಲ ನಿನ್ನ ಜೀವನ ನೋಡಿ ನಗಬೇಕು ಅಳಬೇಕು ಒಂದು ಗೊತ್ತಾಗಲ್ಲ ತಾಳೀತಿ ಇನ್ನು ಮುಂದ್ರ ತಾಳ್ಕೊಂಡು ಜೀವನ ಮಾಡ್ತಾವೆ ಅಂತೇಳಿ ಈ ಬಡ ಜೀವ ತಿಳ್ಕೊಂಡ್ರೆ ಆದ ತಾಳ ಅನ್ನೋದ ನನ್ನ ಬಗ್ಗೆ ಏನು ಚಿಂತೆ ಮಾಡುತ್ತೆ ಹೋಗು ಹೆಂಡ್ರ ಮಕ್ಕಳ ಬಗ್ಗೆ ಚಿಂತೆ ಮಾಡು ನನ್ನೇ ಸುಡ್ತೀನಿ ಹೆಂಡ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀನಿ ಹೆಂಡ್ರ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತೀನಿ ಆದ್ರೆ ಕಬ್ರ ಹಾರೆ ನಿಂತೆ ಕೂಡ ಬಂದಿದ್ದು ನಿನ್ನ ಸುದ್ದಿ ಕೇಳಿ ನಿನ್ನ ಗಂಡ ಸತ್ತಾನನು ಸುದ್ದಿ ಕೇಳಿ ನನ್ನ ಗಂಡ ಸತ್ತಾನ ಅಂತೇಳಿ ನೀ ಕಣ್ಣೀರ್ ಹಾಕಕ್ ಹೋಗ್ಬೇಡ ಯಾಕಂದ್ರ ನಾ ನಿನ್ನ ಕಣ್ಣೀರ್ ಹಾಕ್ಸಿ ನೋಡಿದ್ರ ಇದೇನು ನನಗ ತೋಡ್ದಲ್ಲ ನಾ ಕಣ್ಣೀರ್ ಹಾಕಾಕತ್ತಿದ್ದು ನನ್ನ ಜೀವ ಮರ ಮರ ಅನ್ನಕತ್ತಿದ್ದು ನಿನ್ ನೋಡಲ್ಲ ಆದ್ರ ಬಂಗಾರ ಅಂತ ನಿನ್ನ ಗಂಡ ನನ್ನ ನಿನ್ನ ಪ್ರೀತಿ ಮೋಸೊಳಗ ಹುಚ್ಚಿಡದ ಕುಡ್ದು ಕುಡ್ದು ತತ್ಪಾದಲ್ಲ ಅವನು ನೋಡಿ ಕಣ್ಣೀರ್ ಹಾಕಾಕತ್ತೀನಿ ಆದ್ರ ಯಾರೋ ಮಾಡಿದ ಮೋಸಕ್ಕ ಯಾರದೋ ಜೀವ ಹೋದಂಗ ಆತಲ್ಲ ಅದು ನೋಡಿ ಕಣ್ಣೀರ್ ಹಾಕಾಕತ್ತೀನಿ ಈ ಕಟಿಕ್ ಮನುಷ್ಯನಿಗೆ ಜೀವನ ಹಿಂಗ ಬಂದೈತಿ ಹಿಂಗ ಹೋಗುದು ಕಾವೇರಿ ಊರಿಗೆ ಬರೋದು ಬಂದಿ ಬರೋಣ ಇವನ ಜೊತೆ ಮಾತಾಡಕತ್ತಿ ಇದು ಯಾಕಣ್ಣ ಸರಿ ಅನ್ಸಲ್ದೆ ಬಾ ಮನಿಗೆ ಕ್ಲೇಶ ಸುದ್ದಿ ಗೊತ್ತಾಗಿ ದುಃಖ ತಳ್ಳಕ ಓಡಿ ಬಂದು ಮಾತಾಡ್ಸಾಕತ್ತೀನಿ ನೀ ಏನ್ ಕೇಂದ್ರ ತಿಳ್ಕೊಬೇಡ ಬರ್ಸು ನನಗೆ ಮಾತಾಡಕ್ ಮಾರಿನೂ ಇಲ್ಲ ದಾರಿನೂ ಇಲ್ಲ ಏನು ಕೇಳಕೋಬೇಡ ಕಾವೇರಿ ಬಾ ಮನಿಗೆ ಹುಚ್ಚಿ ಹಂಗ ಗೆಳತಿ ಮಾತಾಡಿ ಯಾಕಳತಿ ಹಿಂಗ ಮಾಡಾಕತ್ತ ಊರಾನ ಮಂದಿ ಏನಂತೈತಿ ಹಿರಿಯರ ಮಾತಾಡಕ ದಾರಿ ಮಾರಿ ಹೆಂಗ ಉಳಿದಿತ್ತು ಈ ಕಾವೇರಿಗೆ ಗಂಡ ಸತ್ತಾನೂ ಚಿಂತಿನ ಇಲ್ಲಲ್ಲ ನಾನೇಂತಿ ಮನೆಗೆ ಅಂತ ಇದ್ನ ಇಲ್ಲಾಕ್ ಬಂದ್ ಕೂತಿ ಅಕ್ಕಿ ಮುಖ ನೋಡ್ಕೊಂಬಂದ್ರೆ ಅದಕ್ಕ ಮುಖದಾಗ ನಗು ತುಂಬಿ ತುಳ್ಕಡಾತಜ್ಜಿ ಅಕ್ಕಿ ಊರಿಗೆ ಬಂದಾಳ ಖುಷಿಯಿಂದ ಹೋಗಿ ಮುಖ ನೋಡ್ಬೇಕು ಮಾತಾಡ್ಸ್ಬೇಕಂತ ನಾ ಹೋಗಿಲ್ಲ ಅಕ್ಕಿ ಗಂಡನ ಕಳ್ಕೊಂಡ ತವರಿಗೆ ಬಂದಾಳ ಸ್ವಲ್ಪ ಸಮಾಧಾನ ಮಾಡಕ್ ಹೋಗಿ ಅದನ್ನ ಯಾಕೆ ಹಿಂಗೆ ತಿಳ್ಕೊತಿ ಅಲ್ಲ ಆಕಿನ ಸವಾಸ ಬಿಟ್ಟಿನಿಲ್ಲ ಒಮ್ಮೊಂದೊಮ್ಮೆ ನಿತ್ ಪಟ್ಟ ಮ್ಯಾಗ ಆಕಿ ಗಂಡ ಸತ್ತಾನಂದ್ರ ಯಾರಿಗಾದ್ರೂ ಎದಿ ಬಡಿದಲ್ಲ ಅದಕ್ಕಾಗಿ ಹೋಗಿ ಸಮಾಧಾನ ಮಾಡೋದಿಲ್ಲ ನೀ ಯಾಕೆ ಹಂಗೆ ಇದು ಹುಡ್ಕೋತಿ ನೀ ಯಾಕೆ ಹಂಗೆ ತಪ್ಪು ತಿಳ್ಕೋತಿ ಅಲ್ರಿ ಅಕ್ಕಿಯಿಂದ ನಮ್ಮ ಜೀವನದಾಗ ಏನೇನು ಆಗೈತಿ ಗೊತ್ತೈತಿ ಸ್ವಲ್ಪ ಲೇ ಅಕ್ಕಿ ನಮಗೆ ಏನೇನು ಮಾಡ್ಯಾಳು ಮುಖ್ಯ ಅಲ್ಲ ಸತ್ರ ಕರೆದ್ರ ಹೋಗಿ ಮಾತಾಡ್ಸೋದು ಬೇಡ ಅದನ್ನು ತಿಳ್ಕೊರ ಏನು ಯಾವ್ದಾರು ಶುಭ ಕಾರ್ಯಕ್ಕೆ ಹೋಗಿನ ಯಾವ್ದು ಖುಷಿ ಕೆಲ್ಸಕ್ಕೆ ಹೋಗಿನ ಸತ್ತ ಮಾತಾಡ್ಸಕ್ಕೆ ಹೋಗಿನಿ ಗಂಡ ಸತ್ತಾನಂದ್ರೆ ನೀನು ಇಲ್ಲೇ ಇರ್ತಾಳಕ್ಕಿ ನೀನು ನಿಮ್ಗೆ ಭಾಳ ಅನುಕೂಲ ಆಗಲ್ಲ ಹಂಗೆಲ್ಲ ತಿಳ್ಕೊಳಕ್ ಹೋಗೋಣ ನನ್ನ ಜೀವ ಇರ್ತದೆ ನಿನಗೆ ನೀ ಏನೇನ್ರ ತಿಳ್ಕೊತೀಯ ಅಂತ ನಾಯಕ್ ಸಿಟಿ ಬರಲಿ ಬಾ ಮನೆ ಹೋಗ ಹೊತ್ತಾಗೈತಿ ಒಂದು ಮಾತು ಹೆಂಡತಿ ಮನೆಗೆ ಹಚ್ಚ ಹೋಗ್ಲಿಲ್ಲ ಸುದ್ದಿ ಕೇಳೋಣ ಹಂಗೆ ಬಿಟ್ಟು ಹೋಗ್ಬಿಟ್ರಿ ನಾನು ಈಗ ಹುಡ್ಕೊಂಡ್ ಬಂದಿನಲ್ಲ ಬದುಕಿನೇ ಹುಡ್ಕೊಂಡ್ ಬಂದಿರಿ ಎಲ್ಲರ ಸತ್ತಿದ್ನೇ ಯಾಕೆ ಸಾಯ್ದು ಮಾತಾಡ್ತೀಯ ಭಾಳ ಬೆಳಗು ಹೊತ್ತಿನಾಗ ಬಾ ಮನೆಗೆ ಬಿಡ್ರಿ ಬರ್ತೀನಿ ರಮೇಶ
ಕಾವೇರಿ ಗಂಡ ಕುಡಿದಿದ್ದ. ಅವಂಗದು ರೂಢಾನೇ ಇತ್ತು. ಆದ್ರೆ ಒಮ್ಮಿಂದೊಮ್ಮೆ ಹೆಂಗೆ ಸತ್ತವ ನಮ್ಗೆ ಯಾಕೋ ನಂಬಕ್ಕಾಗಲ್ದಪ್ಪ. ಏನ್ರ ಕಾವೇರಿಗೆ ಅವಂಗ ಜಗಳಾಗಿ ಏನರ ಹೊಡೆದಾಟಾಗೈತಲ್ಲ. ಅವೆಷ್ಟು ಕುಡಿತಿದ್ದ ನಿನಗೂ ಗೊತ್ತೈತಿ. ಆ ಕುಡಿದ ಲೆಕ್ಕರ ಲೆಕ್ಕ ಆಗ ಈಗೀಗಂತೂ ಕೂಳ ನೀರ ಬಿಟ್ಟ ಬರೀ ಕುಡಿಯಕ್ಕೆ ಹತ್ತಿದ್ದ. ಕುಡಿದು ಕುಡ್ದೆ ನಮ್ಮ ಕಣ್ ಮುಂದನ ಅದು ಯಾವುದೋ ಕಲ್ಲಿಗೆ ಬಿದ್ದು ಸತ್ತು ಹೋಗ್ಬಿಟ್ಟ. ಕಲ್ಲಿಗೆ ಬಿಡ ಸತ್ತಂದ್ರ ಏನಾರ ಕೇಸ ಕಂಪ್ಲೀಟ್ ಆಗುದ? ಹಂಗ್ಯಾಂಗ ಒಮ್ಮೆ ಕಾವೇರಿ ನೂರು ಕರ್ಕೊಂಡ್ಬಂದಿ ಕರೆ ಹೇಳ. ನಿನ್ನ ಮಾತಿನ ಮ್ಯಾಗ ಆಕಿನ ಮಾತಿನ ಮ್ಯಾಗ ನಂಗೆ ಯಾಕೋ ಸಂಶಯ ಬರಾಕತೈತಿ. ಇದ್ದಿದ್ದು ಒಪ್ಪಗೋಲ ಜಗಳಾಗೈತಿಲ್ಲ ಆಕಿಗೆ ಅವಂಗ. ಇಲ್ಲೋ ಮರಯ್ಯ ನಾ ಹೇಳಿದ್ರ ನಂಬ ಅವ್ರ್ಯಾಗ ಜಗಾಡ್ತಾರ. ಮತ್ತೇನು ಕಾವೇರಿ ಗಂಡ ಸತ್ತನಂತ ಹೇಳ್ತಿ? ಹಾ ಒಂದ್ ನಾಲ್ಕು ಮಂದಿರ ಊರಾಗ ಹೇಳಿಯ ಹಿಂಗೆ ತಿಳ್ಕೊಳ್ಳಿ ಹೋಗೋದೈತೈತೆ. ಒಬ್ರಿಗೆ ಹೇಳಿಲ್ಲ. ಒಮ್ಮೆ ಕದ್ದ ಮುಚ್ಚಿ ಗಪ್ಚುಪ ಅಲ್ಲಿ ಮಣ್ಣು ಮಾಡಿ ಬಂದ್ರೆ ನಾವೇನ್ ತಿಳ್ಕೊಬೇಕು? ನಾಟಲ್ಲ ಊರಾನ ಮಂದಿ ಗುಣಗುಣ ಮಾತಾಡತೈತಿ. ಕಾವೇರಿ ಗಂಡಗ ತ್ರಾಸ ಕೊಡುದ ನಿನಗ ಕಾವೇರಿಗೆ ಸಹಿಸುದಾಲಾರ್ಕ. ಇವರ ಅಣ್ಣ ತಂಗಿ ಕೂಡ ಅವನು ಕೊಂದರತ್ ಮಾತಾಡಕತೈತಿ. ಹಾ ಇದ್ದಿದ್ದು ಒಪ್ಪಗೋ ಮುಚ್ಚಿಟ್ರೆ ಏನೋ ಬರೋದಿಲ್ಲ. ನಾಳೆ ನಿನಗ ಹೊರತು ನೋಡ. ಅದೇನಿಲ್ಲ ಮಂದಿ ಹೆಂಗಿದ್ರು ಮಾತಾಡ್ತೈತಿ ಮಂದಿ ಹೆಂಗಿದ್ರು ಮಾತಾಡ್ತೈತಿ. ಅದೇನು ಹೋಗ್ಲಿ ಬಿಡು. ಇದು ಕಾವೇರಿ ಮುಂದಿನ ಜೀವನ ಹೆಂಗೈತಿ? ಕಾವೇರಿ ಮುಂದಿನ ಜೀವನ ಅದು ನೀ ನಾನು ಕೇಳಕತ್ತಿ ಲೇ. ಆಕಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಮಾಡಿ ನಾನು ಜೀವನ ಬೀದಿಗೆ ಬಂದಿತ್ತು. ನಾನು ಹೆಂಡ್ರ ಮಕ್ಕಳು ಬೇಡ್ಕೊಂತೀನಿ ಪಾಳೆ ಬಂದಿತ್ತು. ಯಪ್ಪ ಸಾಕಿಟ್ಟು ತಿನ್ನದ ಸಾಕು. ನಾನು ನನ್ನ ಹೆಂಡತಿ ನಮ್ಮ ಹುಡುಗರು ಆರಾಮದೇವಿ ಆರಾಮ ಇರ್ತೀವಿ. ಯಾಕೆ ನಿನ್ನ ಕೈಲಿ ನಿಗುದಿಲ್ಲೇನ? ಹೆಂಡತಿ ಒಂದೆರಡು ಗೆಡ್ಡಿ ಕೊಟ್ಟಿಗೆ ನಿನ್ನ ತಂಗಿ ನಿನ್ನ ಜೀವನ ದಂಡ ಹೆಚ್ಚಾಗಿ ಬರೋದಿಲ್ಲೇನ? ನನಗೇನು ಕೇಳ್ತೀವೋ ರಮೇಶ ನೀ ಮಾತಾಡೋದು ನೋಡೋದಾದ್ರೆ ನೀ ಏನೋ ಹೊಳ್ಳಿ ನಮ್ಮ ಬಿಡಕ್ಕೆ ಬರಂಗ ಕಾಂತಿ ವಾರಿಗಿದವ ಕಾವೇರಿ ಕಷ್ಟದಾಗದಳ ಸ್ವಲ್ಪ ದುಃಖನಾಗದ ಅಂತ ನಿನ್ನ ಮುಂದೆ ಮಾತಾಡತೀನಿ. ಇಲ್ಲಾಂದ್ರೆ ನೀನು ಮಾರಿಸಿದ್ದಕ್ಕೆ ನೋಡ್ತಿದ್ದಿಲ್ಲ ನಾನು. ಏನು ಮಾಡ್ತೀನಿ ಮಾಡು ಆಕಿನ ಜೀವನ ನಿನ್ನ ದಂಡಿಗತ್ತ. ಪರ್ಸು ನಾನು ಹಂಗೆ ಹೇಳಕತ್ತಿಲ್ಲ. ಕಾವೇರಿ ಇಲ್ಲೇ ತವ್ರ ಮನೆಯಾಗಿದ್ಲಪ್ಪ ಅಂದ್ರೆ ನಾನು ಹಿಂತಿ ಆಕೆಗೆ ಸಿಗ್ತೀರಿ. ಇಲ್ಲೇ ಊರಾಗಿದ್ಲಂದ್ರೆ ನಿನ್ನ ಹಿಂತಿಗೆ ಆಕೆಗೆ ಸಿಡಿಮಿಡಿ. ಅದಕ್ಕೆ ಕಾವೇರಿ ನಿನ್ನ ಜೀವನ ಹೆಂಗೆ ಪ್ರಿಪೇರ್ ಮಾಡಕತ್ತೀನಿ. ಕಾವೇರಿಗೆ ಒಬ್ಬ ಮಗ ಅದನ್ನ ಆಕಿ ಗಂಡಿಲ್ಲ ಗಂಡನ ಮನೆ ಐತಲ್ಲ ಅದು ಯಾರಿಗೆ ಆಗೋದು? ಕಾವೇರಿಗೆ ಆಗೋದು ಕಾವೇರಿ ಮಗಳಿಗೆ ಆಗೋದು. ಏನರ ಕಷ್ಟ ಹೊಯ್ತು ಬತ್ತು ತವ್ರ ಮನೆ ಹೆಣ್ಣಾಗಿ ನೀನ ಹೋಗುದು ಬರ್ದು ಮಾಡ್ಬೇಕು. ಆಕಿನ ಇಲ್ಲಿ ತಗೋದಾಗ್ಲಿಕ್ಕಂದ್ರು ನೀನ ಅಲ್ಲಿ ಹೋಗುದು ಬರ್ದು ಮಾಡು. ಆದ್ರೆ ಒಂದು ತಿಂಗಳ ಅಪ್ಪ ತಿದ್ಕೊಂಡು ಬಾಳೆಕಿನ ಗಂಡ ಮನೆಗೆ ಕಳಿಸ್ ಅಲ್ಲೇ ಹುಡುಗರು ಮಾರಿ ನೋಡಿ ಬಾಳೆ ಮಾಡ್ಲಿ. ನೀನು ಏನ್ ನೀ ಏನ್ ಚೆನ್ನ ನಮ್ಮಂತರ ಮಗ ಯಾಕೆ ಹಾಕ್ತಿ? ಆಕಿನ ಯಾವಾಗ ಮದುವೆ ಮಾಡಿ ಕೊಟ್ಟೆ ಹುಚ್ಚು ಹುಡುಗಿ ಸುಖ ಎಂಬುದು ಕಾಣಲಿಲ್ಲ. ಆಕೆ ಹನಿಬಾರ್ದಾಗ ಏನಾಯ್ತು ಅದೇ ಆಗಲಿ ಬಿಡು. ಅಲ್ಲ ರಮೇಶ ಇನ್ನ ಕೂತು ವಿಚಾರ ಮಾಡ ಆಕಿನ ಜೀವನ ಹೆಂಗ್ ದಂಡಿಗೆ ಹಚ್ಚಬೇಕು ಏನಂತೇಳಿ. ಹಾ ಆಕಿನ ಸಂಬಂಧ ಮನ್ಯಾಗ ನನಗ ನನ್ನ ಹೆಂಡತಿ ಕಿರಿಕಿರಿ ಮೊದ್ಲ ಆಕಿ ದಿನದಾಗ. ಹಾ ವಿಚಾರ ಮಾಡ. ಕನಸು ಮನಸ್ಸಿನಾಗ ಮಾತು ಮಾತಾಡಕ್ ಹೋಗ್ಬೇಡವ. ನನ್ನ ತಂಗಿ ಏನಿನ್ನು ಜೀವನ ಹಾಳು ಮಾಡಕ್ ಬಂದಿಲ್ಲ. ಅಕ್ಕಿಗೆ ನೂರ ಎಂಟು ಚಿಂತೆ ಅದಾವ. ಅಕ್ಕಿ ಯಾಕವ ನಿನ್ನ ಜೀವನ ಹಾಳು ಮಾಡ್ತಾಳ? ಇಷ್ಟು ದಿವಸ ಹೇಳಕ ಕೇಳಕ ಆಕಿ ಗಂಡಿದ್ದ ಈಗ ಅವನು ಸತ್ತೋದ. ಇನ್ ಮುಂದಕ್ಕಿಗೆ ಏನ್ ದಗದ? ಏನ್ ದಗದ? ಇರಾಕ ಒಬ್ಬ ಮಗ ಅದನವ ಅವನ್ ಜೋಪಾನ್ ಮಾಡ್ಬೇಕಲ್ಲ. ಮುಪ್ಪಿನ ಕಾಳಕ್ಕ ಅವನನ್ನ ಜೋಪಾನ್ ಮಾಡವ. ಹಾ ಈಗ ನೆನಪಾತೇನ ಮಗ ಆ ಮನಿ ಅಂತಂದ ನನ್ ಗಂಡ ನನ್ ಬಿಟ್ಟ ನನ್ ಮಗನ್ ಬಿಟ್ಟ ನಿನ್ ಜೊತೆ ತಿರ್ಗಾಡಬೇಕಾರ ನನ್ ಸಂಕಟ ಅರ್ಥ ಆಗ್ಲಿಲ್ಲ. ನಿಂಗ ಆಸತ್ತ ಬ್ಯಾಸತ್ತ ದುಃಖ ಎಲ್ಲ ನುಗ್ಕೊಂಡ ಇಲ್ಲಿ ತಕ್ಕ ಬಂದಾಳವ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ದುಃಖ ನುಂಗ್ಕೊಂಡ್ ಬಂದಾಳ ಒಪ್ಕೋತೀನಿ. ಆದ್ರೆ ನಮ್ ಜೀವನಕ್ಕ ಏನು ದಕ್ಕಿ ಬರ್ಲಾರಂಗ್ ನೋಡ್ಕೋ. ಯಾಕೆ ಚಿಂತೆ ಮಾಡ್ತೀವ? ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಹೋಗ್ಯಾವ್ರ. ಅಲ್ಲ ನಾವು ಹುಟ್ಟಿದ ಬೆಳಗ್ಗೆ ಹೇಳ್ತದಲ್ಲ ಆದ್ರೆ ನಾವು ಒಬ್ಬರಿಬ್ಬರಿಗೆ ವಜ್ಜ ಆಗ್ಲಿಲ್ಲ. ಈ ಕಡೆ ತವ್ರ ಮನೆಗೆ ವಜ್ಜ ಆದೆ, ಈ ಕಡೆ ಅವ್ರಿಗೂ ವಜ್ಜ ಆದೆ, ಗಂಡನ ಮನೆಗಂತೂ ಮೊದಲ ವಜ್ಜ ಆಗಿಲ್ಲ. ಈಗ ಚಿಂತೆ ಮಾಡ್ಕೋತ ಕೂತ್ರೆ ಹೆಂಗವ? ನಿನ್ನ ಗಂಡ ಸತ್ತಾನ ಅನ್ನೋದು ಗೊತ್ತೈತಿ, ಆದ್ರೆ ನಮ್ಮ ಕೈಯಾಗ ಸತ್ತಾನ ಅಂತ ಗೊತ್ತಿಲ್ಲ. ನೀ ಯಾವ್ದಾರ ದುಃಖದಾಗ ಯಾರಿಗಾರ ಒಡೆದು ಹೇಳ್ಬಿಟ್ಟಿ ಮತ್ತ ಅಲ್ಲ ಗಂಡ ಕುಡುಕಿದ್ರು ಗಂಡ ಇರ್ಬೇಕನ್ನ ಗಂಡನ ಕಳ್ಕೊಂಡಕ್ಕಿಗೆ ಗಂಡನ ಬೆಳೆ ಹೀಗ ನನಗೆ ಅರ್ಥ ಆಗತ್ತೆ. ಯಾಕೆ ಪಾಪರ್ಸು ಎಲ್ಲ ಕಳ್ಕೊಂಡವ್ರಂಗೆ ಹಿಂಗೆ ಕೂತಿ ಹೊರಗೆ?
ಏನಿಲ್ಲ, ಮನ್ಯಾಗ ಹೆಣ್ಮಕ್ಳು ಕಿರಿಕಿರಿ. ಹ್ಞೂ, ಏನ್ರ ಅಂದ್ರೆ ಏನ್ರ ಅತ್ತಾವು, ಭಾಳ ಬಾಯಿ ಮಾಡಿದ್ರೆ ಜಗಳಕ್ಕೆ ಬರ್ತಾವು, ಅಳ್ಳಕ್ಕೆ ಹತ್ತಾವು, ತಿಳ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ ಅವ್ಕ. ಮನ್ಯಾಗ ಇರ್ತಾರಲ್ಲಪ್ಪ, ಏನ್ರಿ ಒಂದು ಹಚ್ಚಿ ಇರ್ತೈತಿ ಅವ್ರಿಗೆ. ನೀವು ಮತ್ತೇನ್ರಿ ಕಾವೇರಿಗ ರಮೇಶಗ ಮಾತಾಡ್ಸಕ್ ಹೋಗಿದ್ದೆ ಮತ್ತೆ? ಏನು ಮಾತಾಡ್ಸ್ಲೋ ಮರ, ಅದ ಸುದ್ದಿ ಕೇಳಿ ಓಡಿ ಹೋಗಿ ಮಾತಾಡ್ಸಿದ್ದ. ಈಗ ನಾನು ಹಿಂತಿಗೆ ಆಗಿ ಬರೋಲ್ದು, ಅದ ಹತ್ತಿ ಜಗಳಿನ ಆರವಲ್ದು. ಮತ್ತೇನತ್ ಮಾತಾಡ್ಸ್ಲಿ? ಅಲ್ಲ ಮಾತಾಡ್ಸಕ್ ಏನು ನೋಡೋದಂತ ಹೇಳಿ ಮಾರಿ. ಹಿಂಗೆಲ್ಲ ತಿನ್ನತ್ತೇಳಿ ತಪ್ಪು ತಿಳ್ಕೊಬೇಡ. ಕಾವೇರಿನ ರಮೇಶನ ಅಂತ ಮನೆಗೆ ಬಿಟ್ಕೊಳಂಗೆ ಕಾಣುವಲ್ಲ. ಹಂಗಂತೇಳಿ ಕಾವೇರಿಗೂ ಇಲ್ಲಿ ಇರೋಕ್ಕೇನು ಮನಸ್ಸಿಲ್ಲ ಮತ್ತೆ. ಈಕೆ ನೀವು ಯಾವಾಗಲೂ ಗಂಡನ ಮನೆಗೆ ತಿಳಿತಾಳ. ಆದರೂ ಸ್ವಲ್ಪ ಆಕೆ ಮೇಲೆ ಒಂದು ನೆದರುಡುಪ. ಈ ರಮೇಶ್ಗರ ಬುದ್ಧಿ ಬೇಡ ಮರಯ್ಯ. ಹೆಂಡತಿ ಮಾತಿಗೆ ಅಂಜ 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 ಆ ಕಡೆ ಅಂಜಿ ಆ ಕಡೆ ಅನ್ಸಾತೈತಿ, ಈ ಕಡೆ ಈ ಕಡೆ ಅನ್ಸಾತೈತಿ. ಸಾಕು ಸಾಕು, ನಮ್ಮ ಹತ್ರ ಕುದಿ ತಂದಿಡ್ತಾನೆ. ಅಲ್ಲ ಕಾವೇರಿ ಗಂಡನ ಕಳ್ಕೊಂಡು ತೋರಿ ಬಂದ, ಒಂದ್ನಾಲ್ಕು ದಿನ ಇದ್ದು ಹೋಗ್ತಾಳ. ಅವ್ನ ಹೆಂಡತಿಗೆ ಏನಾಯ್ತು? ಅತ್ತು ಬುದ್ಧಿ ಬೇಡ, ಸತ್ತಾಗ ಅತ್ತಾಗ ಸ್ವಲ್ಪ ಕಳ್ಳ ಕರಗೋದಿಲ್ಲ ನೋಡ್ತೀವಿ. ರಮೇಶ ಹೆಂಡತಿ ಏನು ಮನುಷ್ಯರ್ಲಕ್ಕ ಸ್ವಲ್ಪ ಕಾಣಿನ ಬುದ್ಧಿ ಐತಿ. ಕಂದ ಏನಾರ ಇರ್ಲಾಕ ಮರ, ಅವ್ ಸುದ್ದಿ ಭಾಳ ನಮ್ಮ ಮನೆ ಮನೆ ಮುಂದೆ ಮಾತ್ರ ಹೋಗ್ಬೇಡ. ಮೊದಲೇ ಇದು ನಾನು ಹೆಂಡತಿ ಭಾಳ ಚಿಂತೆ ಮಾಡ್ತೈತಿ, ಏನರ ತಿಳ್ಕೊಂಡ್ರೆ ಏನರ ತಿಳ್ಕೊತೈತಿ. ಈಗ ನೋಡು, ಬರೀ ಆಕಿನ ಹೋಗಿ ಮಾತಾಡ್ಸಿದ್ಕೆ ಎದೆ ಹಿಡ್ಕೊಂಡು ಕೂತೈತಿ. ಮತ್ತೆ ಹೋಟ್ಲಿಂದ ಏನರ ಹಚ್ಕಮ್ಮ ಐತತೆ ಗಪ್ಪ ಅದೇನ, ಏನರ ಸಿಟಿಗೇರಿ ಬೈಬೇಕಂದ್ರೆ ಅದು ಒಂದು ಚಿಂತೆನ. ಸಾಕು ಸಾಕದಾಗೈತಿ. ಆತೇಳಪ್ಪ, ಹೊರಗೆಲ್ಲರೂ ಸಿಕ್ಕಾಗ ನಿನ್ನ ಹೆಂಡತಿಗೆ ಅವರಿಗೆ ಕೂಡ ಬುದ್ಧಿ ಹೇಳ್ತೀನಿ. ಅದು ಮ್ಯಾನೇಜರ್ಗೆ ಭೇಟಿ ಆದ ಏನು ಮಾಡಿದೆ ಮತ್ತೆ? ಮ್ಯಾನೇಜರ್ಗೆ ಭೇಟಿ ಆದಿದ್ದು ಆಯ್ತು, ಮನೆ ಬಿಡ್ಸ್ಕೊಂಡಿದ್ದು ಆಯಿತು, ಈ ಮನೆಗೆ ಹೊಳ್ಳ ಮೆಸರ್ಲಿ ಆದಂಗೂ ಆಯಿತು. ಅದೇನು ಚಿಂತಿಲ್ಲ, ದೇವ್ರ ಕೊಡಿ ಅಂತ ರೊಕ್ಕ ಬರಾಕತೈತಿ. ಹೊಳ್ಳ ಕಳ್ಕೊಂಡಿದ್ದೆಲ್ಲ ಹೊಳೆ ಆಸ್ತಿ ಇಡಾಕತ್ತೀನಿ. ಅಷ್ಟು ಸಾಕು, ಕೆಟ್ಟ ಆಸ್ತಿ ಇಡಿದ್ರೆ ಏನೈತಿ? ಚಿಂತೆ ಅನ್ನೋದು ಮನಸ್ಸಿನಂದು ಹೋಗವಲ್ದು. ಇರಲಿ ಹೇಳಪ್ಪ, ಮನೆ ಅಂದ ಬಳಕ ನೂರು ಬರುವ ನೂರು ಹೋಗುವ ನಡೀದೆ, ಸಂಭಾಳಿಸ್ಕೊಂಡು ಹೋಗೋದು. ನಾನು ನಡೀತೀನಿ ದೋಸ್ತ. ನಡಿ ರಮೇಶ, ಕಾವೇರಿ ಮತ್ತು ನಾನು ಹೆಂತ ಎಲ್ಲರ ಹಾದೆ ಬಿಟ್ಟಾದ್ರೆ ಸ್ವಲ್ಪ ನೀನು ತಿಳಿಸ್ ಬುದ್ಧಿ ಹೇಳು. ಹೇಳ್ತೀನಿ ತೋಣ. ಬೈದು ಹೇಳ. ಹಾಂ ಹಾಂ, ಬರಲಿ ಅಣ್ಣ. ಹಾಂ, ಕೊತ್ತು ಬ್ಯಾಸರ ಆಕೈತಿ. ಮಾತು ಏನರ ಒಂದು ಹೋದ್ರೆ ಹೇಳ್ತಾ, ಗಾಡಿ ಕಡೆ ಹೋದ್ರೆ ಆತ. ತವ್ರ ಮನೆಗೆ ಬಂದು ಅದು ಕೊಳ್ಳಾಗ ತಾಳಿಲ್ಲ. ಹೆಣ್ಣಿಗೆ ತವ್ರ ಮನೆ ಆಸರ ಅಂತಾರ, ಆದ್ರೆ ತವ್ರ ಮನ್ಯಾಗ ತಾಯಿ ಇದ್ರ ತಾವೀರಿ. ತವ್ರ ಮನ್ಯಾಗ ನಿನಗೆ ತಾಯಿನೂ ಇಲ್ಲ, ಖುಷಿಲೇ ಬಂದು ಹೋಗಕ್ಕೆ ಕೊಳ್ಳಾಗ ತಾಳಿನೂ ಇಲ್ಲ. ನಿಮ್ಮಣ್ಣ ಹೆಂಡತಿ ಅದ ಅಂತ ಕೇಳವ ಬೇಡ, ಇಲ್ಲ ಚಲೋ ಅನ್ಸಲ್ಲ. ನಿನಗೆ ನಿನಗೆ ಅಂಡಗ ಆಸರಾಗಿದ್ದ ಆ ಕೂಸ, ಆ ಕೂಸಿನ ಮಾರಿ ನೋಡಿ ಏನೋ ತ್ರಾಸು ಬಂದರು ಗಂಡನ ಮನ್ಯಾಗ ಬಾಳೆ ಮಾಡಕ್ಕೆ. ಗಂಡ ಇದ್ದಾಗಂತೂ ನೂರೆಂಟು ಥರ ತ್ರಾಸ ಬರ್ತದೆ. ಗಂಡ ಇಲ್ಲಾರಾಗ್ರೆ ನಿನ್ನ ಹೆಸರ, ನಿನ್ನ ಗಂಡನ ಮನೆ ಹೆಸರ, ನಿನ್ನ ಮಗನ ಮುಂದೆ ಮಾಡೆ, ಅಲ್ಲೇ ಬಾಳ ಹೋಗ, ಇಲ್ಲಿ ಬೇಡ. ಬಂದು ಮುಂಜಾನೆ ಬಂದಿನಿ ಅಣ್ಣ, ಮನೆ ಕರ್ಕೊಂಡೋಗಿಲ್ಲ, ತವ್ರ ಮನೆ ಹೊಸಲ ತುಳಿದಿಲ್ಲ. ಹೆಂಗೆ ಮನೆ ಕರ್ಕೊಂಡು ಹೋಗ್ತಾನ, ಹೆಂಗೆ ಆ ಮನೆ ಹೊಸಲ ತುಳಿಸ್ತಾನ? ಏನಿತ್ತದಳ ಮನ್ಯಾಗ ಹೆಂಡತಿ ಗಂಜಿ ಬಾಳೆ ಮಾಡೋ ಇವ? ಕಾವೇರಿ, ನಿನ್ನ ಅರ್ಧ ಜೀವನ ಹಾಳಾಗಿದ್ದ ನಿಮ್ಮ ಅಣ್ಣನಿಂದ. ಮಂದಿ ಮಾತು ಕೇಳಿ ಸಂಸಾರ ಮಾಡಬೇಡ, ಮಂದಿ ಮಾತು ಕೇಳಿ ಜೀವನ ಮಾಡಬೇಡ. ಗಂಡನ ಮನೆ ಐತಿ, ಗಂಡಂತರು ಇಲ್ಲ, ಆ ಮಗನ ಮಾರಿ ನೋಡಿ ಬಾಳೆ ಮಾಡಿ ಬಿಟ್ಟು ಬಿಡು. ಇದನ್ನು ತವ್ರ ಮನೆಗೆ ಬರೋದು ಹೋಗೋದು ಯಾಕೆ ಬೇಕ? ಮೊದಲನಿಂದ ನಿನಗೆ ವಜ್ಜಾಗೈತಿ. ಅಂದ್ರೆ ನೀವು ಮಾತಾಡೋ ಮಾತು ನಿನಗ ನಿನ್ನ ಹೆಂಡತಿಗೆ ಬಿರುಕ್ಬಿಟ್ಟೈತಿ, ಅದಕ್ಕೆ ನನಗೆ ಹೋಗೋಣಕತ್ತಿ. ಹಂಗೆ ತಿಳ್ಕೊ, ಯಾಕಂದ್ರೆ ಗಂಡ ಹೆಂಡತಿಗೆ ಆಗಬೇಕು, ಹೆಂಡತಿ ಗಂಡಗೆ ಆಗಬೇಕು. ನನ್ನ ಹೆಂಡತಿ ಜೀವ ಇಬ್ಬರು ಕೂಡಿ ಎಷ್ಟು ಮರ ಮರ ಅನಿಸೀವಿ, ನೀನು ನೆನಪು ಮಾಡ್ಕೊ. ಬೇಡ, ಆಕಿನ ಮಡಿಲ ಆಗಿ ಒಂದು ಮಗು ಐತಿ, ಮತ್ತು ದಿನದಾಗೈತಿ. ಆಕಿನ ಅಳಿಸೋದು, ಆಕಿಗೆ ಚಿಂತೆ ಹತ್ತದು ನನಗೆ ಒಟ್ಟು ಆಗಿ ಬರೋದಿಲ್ಲ. ನೀ ಇಲ್ಲಿದ್ದಂದ್ರೆ ನೆನಪು ತವ್ರ ಮನೆಗೂ ಕೆಟ್ಟ ಸರ್. ಸುಮ್ಮನೆ ನನಗೆ ನಿನಗೆ ನೂರೆಂಟು ಥರ ಮಾತಾಡ್ತಾರೆ. ಏನೋ ತ್ರಾಸು ಬಂದರೂ ಕಾವೇರಿ ನಿನ್ನ ಗಂಡನ ಮನೆನ ನಿನಗಾಗೋದು. ಗಂಡ ಇಲ್ಲ ಅಂತೇಳಿ ದುಃಖ ಮಾಡಬೇಡ, ಗಂಡನ ಮನೆ ಐತಿಲ್ಲ ಅದು ತಿಳ್ಕೊ. ಸಾಕು, ನಿನ್ನ ಮಾತು ಕೇಳಿ ನನಗೆ ಹೊಟ್ಟೆ ತುಂಬಂಗಾತು, ಯಾರಿಗ್ಯಾರು ಆಗೋದಿಲ್ಲ. ಕಾವೇರಿ, ಇಲ್ಲ್ಯಾಕೆ ಬಂದಿವ? ನಿಮ್ಮ ವಹಿನಿ ಹೊರಗೆ ಹೋದಂಗೆ ಅಂತಾಳೆ, ಮನೆಗೆ ಬಾರವ. ಯಾಕಣ್ಣ, ವಹಿನಿ ಹೊರಗೆ ಹೋಗ್ಯಾಳಂತೇಳಿ ನನ್ನ ತುಡುಗ ಬಡುಗ ಮನೆ ಸೇರಿಸ್ಬೇಕಂತ ಮಾಡಿ ಏನು? ಹಂಗಲ್ಲವದು, ಏನರ ಹೇಳಿದ್ರೆ ಏನು ತಿಳ್ಕೊತಿಲ್ಲ. ಒಂದು ಮಂಜಳ ಹಿಡಿದು ಹೊರಗಾದಿ,
ಮನೆಗೆ ಬಾ. ಅದೇನಕ್ಕದ ಆಗಲಕ್ಕ ಬಾರವಾ? ಹೋಗು ಕಾವೇರಿ, ಅನ್ನ ಪ್ರೀತಿ ಲೆಕ್ಕರಾಗತ್ತನ, ಮನೆಗೆ ಹೋಗ. ಬೇಕು ಬೇಡ ಕರಿ ಮನಸ್ಸಾವೊಂದೈತಿ, ಹೋಗ್ಲು ಬೇಡ ಮನಸ್ಸು ನಿಂದೈತಿ. ನಿಮ್ಮ ಒಯ್ನಿ ಇಲ್ಲಾರಾಗ ಮನೆ ಒಳಗೆ ಹೋಗಕ್ಕಿನ, ಮತ್ತೆ ನಿಮ್ಮ ಒಯ್ನಿ ಬಂದಾಗ ನಿನ್ನ ಅಕ್ಕಿ ಒದ್ದು ಹೊರಗೆ ಹಾಕಕ್ಕಿನ. ಯಾಕಂದ್ರೆ ನಿನಗೆ ಹೆಂಗೆ ನಿನ್ನ ಗಂಡನ ಮನೆಯನ್ನು ಹಕ್ಕು ಐತಿಲ್ಲ, ನಿಮ್ಮ ಒಯ್ನಿಗೆ ಹೆಂಗೆ ಗಂಡನ ಮನೆಯನ್ನು ಹಕ್ಕು ಐತಿ. ಅಕ್ಕಿ ಮಾತಾಡಿದ್ರಾಗ ಏನೂ ತಪ್ಪ ಇಲ್ಲ, ಯಾಕಂದ್ರೆ ನೀವಿಬ್ಬರು ಮಾಡಿದ್ದ ಒಂದು ಎರಡು ಅಕ್ಕಿಗೂ ಅರವಾಗೈತಿ. ಹೆಂಡತಿನ ಹೆಂಗೆ ನೋಡ್ಕೋಬೇಕು, ತಂಗಿನ ಹೆಂಗೆ ನೋಡ್ಕೋಬೇಕು ಅನ್ನೋ ಅರವ ನಿನಗಿಲ್ಲ. ಇನ್ನೊಬ್ಬರ ಜೀವನದಾಗ ಆಟ ಆಡಿ ಇನ್ನೊಬ್ಬರ ಜೀವನದಾಗ ಹುಳಿನ ಹಿಂದೆ ಬಿಟ್ರಿ, ಅದು ನಿಮಗೆ ತಂದಿಡ್ತಲ್ಲ. ಈಗ ಹೋಗು ಕಾವೇರಿ, ಕರೆಯಾಕದಾನ ಹೋಗು. ಒಯ್ನಿ ಪ್ರೀತಿಯಿಂದ ಕರಿತಾಳೋ ಏನು, ಮಾರಿಗೆ ಹೊಡೆದಂಗೆ ಮಾತಾರೆ, ಮತ್ತೆ ಹೊರಗಾಗ್ತಾಳೋ ನೋಡಾಕತ್ತ. ಪರಸು, ನೀ ತಿಳ್ಕೊಂಡ ಗಣ ಮನ್ಯಾಗ ಹಂಗೇನಿಲ್ಲ. ಕಾವೇರಿ, ನಮ್ದು ಏನಾರ ಸ್ವಲ್ಪ ಹೇಳ್ಕೊಂಡಿವಿ ಅಂದ್ರೆ ಒಂದಕ್ಕೆ 100 ಮಾತಾಡ್ತಾರೆ. ಬಾರವ ಈಗ ಮನೆಗೆ ಬಾ. ಅಂತ ದೀನಾತ ಹೇಳ ಗಂಡನ ಮನಿಯಾಗ, ನೋಡ ಅತ್ತತ್ತ ನೀರ ತುಂಬ್ಯವ ಕಣ್ಣಾಗ.